ಸ್ಪೆಷಲ್ ಏನಂತ ಹೇಳಿದರೆ ನನ್ನ ಅಮೌಂಟಿಂದಲೇ ನಾನು ತರಿಸ್ತಿರೋದು, ನನ್ನ ಸೆಲೆಕ್ಷನ್ನು ನನ್ನ ಅಮೌಂಟು, ಹಾಗಾಗಿ ಏನೋ ಒಂದು ಖುಷಿ. ಹೀಗಿರ್ತದೆ, ಒಳ್ಳೆ ಮೆಣಸನ್ನು ಕೊಡ್ತಾ ಇದ್ದೇವೆ. ಈ ಸಲ ಪೆಪ್ಪರ್ ಪೆಪ್ಪರ್ ಇಷ್ಟು ಸಿಕ್ಕಿತ್ತು, 525 ಒಂದು ಕೆ ಜಿ. ನಿಮಗೆ ಬಂತು ಅದು ಸ್ಲ್ಯಾಬ್ಗೆಲ್ಲ ಯಾವ ಥರದ್ದು ಹಾಕ್ಸಿದ್ರು ಎಂತ ಅಂತ ಅವ್ರು ಮೇಸ್ತ್ರಿಗೆ ಕಾಲ್ ಮಾಡಿದ್ರೆ 40,000 ಆಯಿತು. ಅದನ್ನು ನಾನೇ ಪೇ ಮಾಡಿದೆ. ಎಂತಂತ ಹೇಳಿದರೆ ಹೊರಟಾಗಿ ಒಂದು ಕಮೆಂಟ್ ನೋಡಿದೆ, ನೀವು ದನವನ್ನು ಕಟ್ಟಲು ಕಾಡಿಗೆ ಹೋಗ್ತೀರಲ್ಲ, ಚಿರತೆ ಸಿಕ್ಕಿದ್ರೆ ಎಂತ ಮಾಡ್ತೀರಾ ಅಂತ. ಎಂತ ಮಾಡೋದು, ಚಿರ ಸಿಕ್ಕಿದ್ರೆ ಹಾಯ್ ಅಂತ ಹೇಳೋದು, ಇನ್ನೆಂತ ಮಾಡೋದು. ಎದ್ದು ನೋಡಿ ಈಗ ತಿಂತಿದ್ದಾಳೆ, ರಸ್ಕನ್ನು ತಿನ್ಬೇಕಲ್ಲ. ಹಾಂ, ಇನ್ನೊಂದು ಉಂಟಾ, ಅದಕ್ಕೆ ಇವ್ರದ್ದು ಉಪ್ಪಟಾಳ ಇಲ್ಲಿ ಹೊರಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇದು ಕೆಲಸ ಎಲ್ಲ ಆಗಿ ತಿಂಡಿ ತಿಂದು ದನಗಳಿಗೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ಹಾಕಿಯಿತು. ಇವತ್ತು ನಾನು ಅಪ್ಪನು, ನಾನು ಹೇಳಿದ್ದೆ ನಿನ್ನೆ ವ್ಲಾಗಲ್ಲಿ, ನಮಗೆ ಟೈಲ್ಸ್ ತರಲಿಕ್ಕೆ ಹೋಗ್ಲಿಕ್ಕುಂಟು ಅಂತ. ಒಂದು ಅಡುಗೆ ರೂಮಿಗೆ ನನ್ನ ಕೊನೆಗೆ ಬಾತ್ರೂಮ್ ಟಾಯ್ಲೆಟ್ ಇದಕ್ಕೆ ಇಷ್ಟು ಟೈಲ್ಸ್ ಆಗಬೇಕು. ಹಾಗಾಗಿ ನಾನು ಅಪ್ಪನ ಹೋಗ್ತಿದ್ದೇವೆ. ಅದು ಸಹ ಸ್ಪೆಷಲ್ ಏನಂತ ಹೇಳಿದರೆ ನನ್ನ ಅಮೌಂಟಿಂದಲೇ ನಾನು ತರಿಸ್ತಿರೋದು, ನನ್ನ ಸೆಲೆಕ್ಷನ್ನು ನನ್ನ ಅಮೌಂಟು. ಹಾಗಾಗಿ ಏನೋ ಒಂದು ಖುಷಿ ಅಂದರೆ, ಇಷ್ಟು ದಿವಸ ಅರ್ನ್ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಅಮೌಂಟ್, ಒಂದು ಸ್ವಲ್ಪ ಅಂದರೆ ಇಷ್ಟು ಅಮೌಂಟ್ ಅಂತ ಹಾಕ್ತಿರೋದು ಫಸ್ಟ್ ಟೈಮ್ ನಾನು. ಅಂದರೆ ಮನೆಗೆ ಅಂತ ಹೇಳಿ ಕೊಡ್ತಿರೋದು. ಅರೌಂಡ್ ಒಂದು 50K ಆಗ್ಬೋದು ಅಂತ ಹೇಳ್ತಾರೆ, ಎಷ್ಟಾಗ್ತದೆ ಅಂತ ನೋಡುವ. ಹಾಗೆ ನಾನು ಅಪ್ಪನೀಗ ಕೈಕಮ್ಮತನಕ್ಕೆ ಹೋಗಿ ಸ್ಕೂಟಿಯಲ್ಲಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗೋದು, ಯಾಕಂದರೆ ಒಂದು ಸ್ವಲ್ಪ ದೂರ ಉಂಟು, ಕಡಬದಿಂದ ಒಂದು ಸ್ವಲ್ಪ ಮುಂದೆ ಹೋಗಬೇಕಂತೆ. ಹಾಗಾಗಿ ನಂಗೆ ಅಷ್ಟು ದೂರ ಸ್ಕೂಟಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತೇನಂತ ಹೇಳಿದರೆ, ಮತ್ತೆ ಹೇಗೂ ಬಸ್ ಫ್ರೀ ಉಂಟಲ್ಲ, ಬಸ್ಸಲ್ಲಿ ಹೋಗಿ ಅಲ್ಲಿಂದ ಲೋಡ್ ಹಾಕ್ಕೊಂಡು ಬಂದು ಈಚೆ ಬರ್ಬೋದು ಅಂತ ನೋಡುವ ಏನಾಗ್ತದೆ ಅಂತ. ಬನ್ನಿ ಹೋಗುವ. ನೋಡ್ದಾ, ನಾನು ಹೊರಡುವಾಗ ಇವ್ರಿಗೆ ಗೊತ್ತಾಗ್ತದೆ. ಹಾಂ, ಎಂತ ಕೂರ ಚಿಕ್ಕಿ. ಗಮ್ಮತ್ ಕೊಂಡು ಬರ್ತೇನೆ ಆಯ್ತಾ. ಹೊರಟಾಯ್ತು, ಅಪ್ಪ ಬರ್ತಾ ಇದ್ದಾರೆ ನೋಡಿ. ಅಪ್ಪ ಮತ್ತೆ ನಾನೀಗ ಸ್ಕೂಟಿಯಲ್ಲಿ ಹೋಗಿ ಕೈಕಮ್ಮದಲ್ಲಿ ನಿಲ್ಲಿಸಿ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಹೋಗೋದು. ಕರಿಮೆಣಸು ಉಂಟು ಕೊಡಲಿಕ್ಕೆ. ಇದು ಇದು ಉಂಟಲ್ಲ ಪೆಪ್ಪರ್ ಆಯಿತಾ, ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ವಿಡಿಯೋ ಮಾಡ್ತೇನೆ. ನಾನು ಹೋಗಿ ಮುಂದೆ ಸ್ವಲ್ಪ ಹೋಗಿ ಮತ್ತೆ ಪುನಃ ರಿಟರ್ನ್ ಮನೆಗೆ ಬಂದೆ. ಅಪ್ಪ ಅದೆಂಥದ್ದು ಮೊನ್ನೆ ಎಲ್ಲ ಐಟಮ್ಸ್ ತಂದದ್ದೆಲ್ಲ ಇತ್ತಲ್ಲ, ಅದರದ್ದು ಲಿಸ್ಟ್ ತಗೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ಅವರಿಗೆ ಮರ್ತೇ ಹೋಗಿದೆ. ನನ್ನ ಅಪ್ಪ ಉಂಟಲ್ಲ ದೊಡ್ಡ ಅಂದರೆ ದೊಡ್ಡ ಮರೆಗುಳಿ, ಎಲ್ಲಾದರೂ ಅರ್ಧ ದಾರಿ ಎತ್ತಿದ ಮೇಲೆ ಅವರಿಗೆ ನೆನಪಾಗುದು ಇಂಥದ್ದೆಲ್ಲ ಬಾಕಿ ಆಗಿದೆ ಅಂತ. ಹಾಗೀಗ ತಗೊಂಡು ಹೋಗುವ ಅಂತ ಬಂದೆ. ಹೀಗಿರ್ತದೆ, ಒಳ್ಳೆ ಮೆಣಸನ್ನು ಕೊಡ್ತಾ ಇದ್ದೇವೆ. ಈ ಸಲ ಪೆಪ್ಪರ್ ಇದೆ, ಪೆಪ್ಪರ್ ಇಷ್ಟು ಸಿಕ್ಕಿತ್ತು, 525 ಒಂದು ಕೆ ಜಿಗೆ. ನಿಮ್ಮ ಕಡೆ ಎಷ್ಟು ಉಂಟು, ನೀವು ಪರ್ಚೇಸ್ ಮಾಡುವಾಗ ಎಷ್ಟಕ್ಕೆ ತಗೊಳ್ತೀರಿ ಅಂತ ನನಗೆ ಹೇಳಿ ಆಯಿತಾ ಕಮೆಂಟಲ್ಲಿ. ನಮಗೆ 525 ಸಿಕ್ಕಿತ್ತು ಒಂದು ಕೆ ಜಿಗೆ, ಅಷ್ಟೇ ಇರುದಂತೆ ಈ ವರ್ಷ, ಅಷ್ಟೇ ಕೊಡೋದು ನಮಗೆ. ನಾನು ಅಪ್ಪನ ಸ್ಕೂಟಿಯಲ್ಲಿ ಬಂದ್ವಿ, ನನಗೆ ಸಾಕಾಯಿತು ಬಿಸಿಲಲ್ಲಿ ಇಲ್ಲಿ ತನಕ ಬಂದು. ಹಾಗೆ ಇಲ್ಲಿ ಫಸ್ಟ್ ಒಂದು ಶಾಪ್ ಸಿಕ್ತದೆ, ಅಲ್ಲಿ ಬಂದಿದ್ದೇವೆ. ಅಲ್ಲಿ ನೋಡಿ ಮುಂದೆ ಹೋಗುವ, ಇಲ್ಲಿ ಒಳ್ಳೆಯದುಂಟ ಇಲ್ಲ ಅಂತಿದ್ರೆ ಮುಂದೆ ಹೋಗುವ ಅಂತ ಹೇಳಿದ್ದಾರೆ ಅಪ್ಪ. ನೋಡುವ, ಇವಾಗ ಟೈಲ್ಸ್ ನೋಡಲಿಕ್ಕೆ ಬಂದಿದ್ದೇವೆ. ಹಾಗೆ ಮಾರ್ಬಲ್ಸ್ ಎಲ್ಲ ಇದು ನಮಗೆ ಇದು ಅಡುಗೆ ರೂಮಿಗೆ ಈ ಥರ ತಗೊಳ್ಬೋದು. ಅಡುಗೆ ರೂಮಿಗೆ ಚಂದ ಉಂಟು ಟೈಲ್ಸ್ ಎಲ್ಲ, ಯಾವ ಚಾಯ್ಸ್ ಮಾಡೋದು ಗೊತ್ತಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿ ಉಂಟು ಎಲ್ಲ ಕೂಡ. ನಾನು ಫಸ್ಟ್ ಟೈಮ್ ಬರ್ತಿರೋದು ಅಂದರೆ ಟೈಲ್ಸಿಗೆ ತಗೊಳ್ಬೇಕು ಅಂತ ಹೇಳಿ. ಇದನ್ನ ನೋಡಿ, ವಾವ್, ಯಾವ ತೆಗಳು ಅಂತಲೇ ಗೊತ್ತಾಗಲಿಲ್ಲ. ಕ್ರಾಯಸ ಅದು ಟೈಲ್ಸ್
ಮಿಕ್ಸ್ ಸೆಲೆಕ್ಷನ್ ಎಲ್ಲ ಮಾಡಿದೆ. ಕೆಲವು ಕನ್ಫ್ಯೂಷನ್ ಇತ್ತು ಅದು ಸ್ಲ್ಯಾಬ್ಗೆಲ್ಲ ಯಾವ ಥರದ್ದು ಹಾಕ್ಸಿದ್ವಿ ಎಂತ ಅಂತ. ಅವ್ರಿಗೆ ಮೇಸ್ತ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಕಾಲೇ ಪಿಕ್ ಮಾಡಲಿಲ್ಲ. ಅಂದರೆ ಇವಾಗ ನನ್ನ ಅಂದಾಜು ಎಷ್ಟು ಆಗ್ತದೆ ಅಷ್ಟನ್ನು ಪಿಕ್ ಮಾಡಿ ಆಯಿತು. ಇವಾಗ ಬಿಲ್ ಮಾಡಿಸಿ ಮತ್ತು ಹೋಗೋದು ಮನೆಗೆ. ನಮ್ಮದು ಬಿಲ್ಲೆಲ್ಲ ಆಯಿತು. ಎಷ್ಟಾಯಿತು ಗೊತ್ತುಂಟ? 40,000 ಆಯಿತು. ಅದನ್ನು ನಾನೇ ಪೇ ಮಾಡಿದೆ. ಎಂತಂತ ಹೇಳಿದರೆ 12:30 ಆಯಿತು. ಇಷ್ಟು ಹೊತ್ತು ತನಕ ಇಲ್ಲೇ ಇದ್ವಿ, ಬಿಲ್ಲಾಗೋದು ಸೆಲೆಕ್ಷನ್ ಮಾಡೋದು ಹಾಗೆ ಹೀಗೆ ಅಂತ. ಅದನ್ನು ನಾಳೆ ಕಳಿಸ್ಕೊಡ್ತಾರಂತೆ. ನಾವು ಎಂತೆಲ್ಲ ಸೆಲೆಕ್ಷನ್ ಮಾಡಿದ್ದೇವೋ ಅದೆಲ್ಲ ನಾಳೆ ಕಳಿಸ್ಕೊಡ್ತಾರೆ. ಇವಾಗ ನಾನು ಅಪ್ಪನು ಹೋಗೋದು ಮನೆಗೆ ಸೀದಾ. ಬಂದ್ರಲ್ಲ ಅಪ್ಪ, ಮನೆ ತಲುಪಿದ್ವಿ. ಗಂಟೆ ಎಷ್ಟಾಯಿತು ಗೊತ್ತುಂಟ? 1:15 ಆಯಿತು. ಅಬ್ಬಾ, ನಾ ಇನ್ನೂ ಹೋಗಿ ಅನ್ನ ಸಾಂಬಾರೆಲ್ಲ ಆಗಬೇಕಂತ. ಅಪ್ಪ ಅದೇ ಹೇಳಿದ್ರೆ ಹೇಳ್ತಾರೆ, ದನಗಳಿಗೆ ತಿನ್ಲಿಕ್ಕೆ ಏನಾದರೂ ಹಾಕು ಅಂತ. ಮಧ್ಯಾಹ್ನ ಬಂದು ಊಟ ಎಲ್ಲ ಮಾಡಿ ದನಗಳಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆಲ್ಲ ಕೊಟ್ಟು ಈಗ ನಾನು ತೋಟಕ್ಕೆ ಬಂದೆ, ಹುಲ್ಲಿಗೆ. ಆಯಿತಾ, ಇವತ್ತೊಂದು ಸ್ವಲ್ಪ ಬೇಗ ಬಂದಿದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು ದನಗಳನ್ನು ಹೊರಗೆ ಬಿಟ್ಟದಿಲ್ಲ, ಹಾಗಾಗಿ ಅವರಿಗೆ ಹೊಟ್ಟೆ ಅಷ್ಟು ತುಂಬಿರುವುದಿಲ್ಲ ಕಟ್ಟಿ ಹಾಕೋದ್ರಿಂದ. ಹಾಗೆ ಒಂದು ಸ್ವಲ್ಪ ಹುಲ್ಲು ಜಾಸ್ತಿ ಮಾಡಿಕೊಂಡು ಹೋಗುವ ಅಂತಿದ್ದೇನೆ. ಹಾಗೆ ಮತ್ತು ನೀವೆಲ್ಲರೂ ನಂಗೆ ಕಮೆಂಟಲ್ಲಿ ತುಂಬ ವಿಶ್ ಮಾಡಿದ್ದೀರಾ ಏನಂತ ಹೇಳಿದರೆ, ಎಂಥದ್ದು ಉಪ್ಪು ನೀರು ಹಾಕಿ ಗಳಗಳ ಮಾಡಿ ಮತ್ತು ಅದು ತಿನ್ನಿ ಇದು ತಿನ್ನಿ ಶುಂಠಿ ಕಾಫಿ ಕುಡೀರಿ ಅಂತ ಎಲ್ಲ ಮಾಡ್ತಿದ್ದೇನೆ. ಅಂದರೆ ಈಗ ಕಡಿಮೆ ಆಗ್ತಾ ಉಂಟು. ಅಂದರೆ ಜೋರು ಎಂತ ಇಲ್ಲ ನನಗೆ, ಇದೊಂಚೂರು ಕಫ ಅಷ್ಟೇ. ಹಾಗೆ ಮತ್ತು ಇವಾಗ ಒಂದು ಕಮೆಂಟ್, ಈಗ ನಾನು ಮನೆಯಿಂದ ಹೊರಟಾಗಿ ಒಂದು ಕಮೆಂಟ್ ನೋಡಿದೆ, ನೀವು ದನವನ್ನು ಕಟ್ಟಲು ಕಾಡಿಗೆ ಹೋಗ್ತೀರಲ್ಲ, ಚಿರತೆ ಸಿಕ್ಕಿದರೆ ಎಂತ ಮಾಡ್ತೀರಾ ಅಂತ. ಎಂತ ಮಾಡೋದು, ಚಿರತೆ ಸಿಕ್ಕಿದರೆ ಹಾಯ್ ಅಂತ ಹೇಳೋದು, ಇನ್ನೆಂಥ ಮಾಡೋದು? ಚಿರತೆ ಇಲ್ಲಿ ತನಕ ಸಿಕ್ಕಿದ್ದು ಅಂತಲೇ ಇಲ್ಲ ನನಗೆ. ಎಂತ ಅಂತ ಹೇಳಿದರೆ, ನಮ್ಮಲ್ಲಿ ನಾಯಿಯನ್ನು ಕೊಂಡು ಹೋಗ್ತದೆ, ನಾಯಿ ಪೀಲಿ ಅಂತ ಹೇಳಿ ಒಂದು ಬರ್ತದಂತೆ. ಅದು ಈ ಬೆಳಗ್ಗೆ ಒಂದು ಮಧ್ಯರಾತ್ರಿ ಆದಮೇಲೆ 2 ಗಂಟೆ ಆಗ್ತದಲ್ಲ, ಆ ಟೈಮಲ್ಲಿ ಬರೋದು. ಹಾಗೆ ನಮ್ಮಲ್ಲಿ ನಾಯಿ ಎಲ್ಲ ಕೊಂಡೋಗಿದೆ ಒಂದೆರಡು ಸಲ. ಹಾಗಂತ ಅದನ್ನು ಯಾರು ಎದುರಿಂದ ನೋಡಿದು ಅಂತಿಲ್ಲ. ಒಂದು ವೇಳೆ ಚಿರತೆಯಿಂದಲೇ ಏನಾದರೂ ನಂಗೆ ಆಗಬೇಕು ಅಂತ ದೇವರ ಹಣೆಯಲ್ಲಿ ಬರ್ತಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಅದರಲ್ಲಿ ಏನು ಭಯ ಅಂತಿಲ್ಲ. ಇವಾಗ ಚಿರತೆ ಆದರೂ ಸಿಗಲಿ ಏನಾದರೂ ಸಿಗಲಿ, ದೇವರು ನನಗೆ ಅದನ್ನು ಕಾಣಿಸ್ಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಯಾರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಅಲ್ಲ. ಹಾಗೇ ನಾನು ಬಿಲೀವ್ ಮಾಡೋದು. ಮತ್ತು ಶ್ರೀಕೃಷ್ಣನನ್ನು ನಂಬ್ತೇನೆ, ಅವನು ಯಾವಾಗಲೂ ಜೊತೆಯಲ್ಲಿ ಇರ್ತಾನೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಹೆದರಿಕೆ ಅಂತ ಏನಿಲ್ಲ ನನಗೆ. ಸಿಕ್ಕಿದರೆ ಲೈವಾಗಿ ನೋಡುವ ಒಂದು ಅವಕಾಶ ಸಿಗ್ತದೆ ಅಂತ ಅಂದ್ಕೊಳ್ಳೋದು ಅಷ್ಟೇ. ಹಾಗೆ ಇನ್ನೂ ಒಂದು ಹುಲ್ಲು ಮಾಡಿ ಹೋಗುವ. ಒಂದು ಕಟ್ಟ ಹುಲ್ಲು ಮಾಡಿದ್ವಿ ನಾನು ಮತ್ತು ಅಪ್ಪ ಸೇರಿ. ಅವರು ಸಹ ಬಂದಿದ್ದರು. ನಂದೊಂದು ಸ್ವಲ್ಪ, ಅಪ್ಪನೊಂದು ಸ್ವಲ್ಪ ಸೇರಿ ಒಂದು ಕಟ್ಟ ಮಾಡಿ ಈಗ ಕೊಂಡೋಗಿ ಚಹಾ ಕುಡಿದು ಮತ್ತೆ ಇನ್ನೊಂದು ಕಟ್ಟ ತಗೊಂಡೋಗ್ಲಿಕ್ಕೆ ಬರೋದು. ಹಾಗೆ ಮನೆ ಹೋಗುವ. ತಿಂಕಿ ತೋಟಕ್ಕೆ ಹೋಗಿ ನೀರಲ್ಲಿ ಬಿದ್ದು ನೋಡಿ, ಕಾಡು ಹಂದಿ ಥರ ಕಾಣಿಸ್ತಿದ್ದಾನೆ. ನಾವು ಚಹಾ ಕುಡಲಿಕ್ಕೆ ಬಂದ್ವಿ. ಚಹಾ ಕುಡಿಲಿಕ್ಕೆ ಇವರಿಬ್ಬರಿದ್ದಾರೆ, ಪಡಿ ಇರಲೇಬೇಕಲ್ಲ. ಇವಳು ನೋಡಿ ಸುಮ್ಮನೆ ಕೂತಿದ್ದಾಳೆ ಗುಂಡಮ್ಮ, ಸೈಲೆಂಟ್ ಜಮಿಕಾ. ಮತ್ತು ಮಕ್ಕಳೆಲ್ಲ ಬರಲಿಲ್ಲ, ಜೂಲಿಯಲ್ಲಿ ಮಲಗಿದ್ದಾಳೆ. ಅಲ್ಲಿ ಇರೋದು ದೀಪಿ. ನೀ ಯಾಕೆ ಬಂದದ? ಚೆನ್ನ, ಅವನಿಗೊಂದು ಹಾಕಿರಪ್ಪ. ನೀವೆಂತ ಮಾಡೋದು ದೀಪಿಕಾ? ಅಲ್ಲಿ ದೂರದಲ್ಲಿ ಮಲಗಿದ್ದಾಳೆ, ಅವಳಿಗೆ ಎಂತ ಸಹ ಬೇಡ. ಅವಳಿಗೆ ಅವಳು ನೋಡಿ ಜೂಲಿ. ಅಪ್ಪ ಅವಳಿಗೆ ರಸ್ಕ್ ಹಾಕಿದಾಯ್ತಾ, ಮೆಲ್ಲ ಎದ್ದು ಒಂದೆರಡು ಸಲ ತಟ್ಟಿ ಮತ್ತೆ ಪುನಃ ಎದ್ದು ನೋಡಿ ಈಗ ತಿಂತಿದ್ದಾಳೆ. ರಸ್ಕ್ ಅದನ್ನು ತಿನ್ಬೇಕಲ್ಲ ಅಂತೇಳಿ ತಿಂತಿದ್ದಾಳೆ ಅವಳು. ಶಿಪ್ಪಿ ಹಾಯ್ ಶುಪ್ಪನ. ಇದೊಂದು ಹೊರಗೆ ಬಾಕಿಯಾಗಿದೆ ನಂದು ಗುಂಡಣ್ಣ. ಹಾಂ ಇನ್ನೊಂದು ಉಂಟಾ? ಅದಕ್ಕೆ ಇವ್ರದ್ದು ಉಪ್ಪತಾಳ ಇಲ್ಲಿ ಹೊರಗೆ. ಎಂತ ಮಾಡುದಾ ನೀವಿಬ್ರು ಇಲ್ಲಿ? ನೀರಿಗೆ ಬೀಳ್ಬೇಕು ಇಬ್ಬರು ಸಾಗ ಗೊತ್ತಾಗ್ತದೆ. ಹಾಂ ಎಂತ ಮಾಡುದಾ? ಚುಕ್ಕಮ್ಮ
ಚಹಾ ಕುಡಿದು ಬಂದು ಈಗ ಎರಡನೇ ಕಟ್ಟ ಹುಲ್ಲು ತೊಗೊಂಡು ಹೋಗ್ಲಿಕ್ಕೆ ಬಂದೆವು. ಅಪ್ಪ ಕೂಡ ಬಂದಿದ್ದಾರೆ, ಹಾಗಾಗಿ ಆವಾಗ ಸ್ವಲ್ಪ ಬೇಗ ಆಯಿತು ಹುಲ್ಲು, ಈಗ ಸಹ ಬೇಗ ಆಗ್ಬೋದು. ಇಬ್ಬರಿದ್ರೆ ಬೇಗ ಆಗ್ತದೆ, ಒಬ್ಬರಿದ್ರೆ ಸ್ವಲ್ಪ ಕಷ್ಟ. ಮತ್ತು ಹುಲ್ಲು ಮೇಲೆ ಡಿಪೆಂಡ್ ಆಗ್ತದೆ, ಹುಲ್ಲು ಜಾಸ್ತಿ ಇದ್ದರೆ ಬೇಗ ಆಗ್ತದೆ. ಹಾಗೆ ನಾನು ಹುಲ್ಲು ಬೇಗ ಆಗಬೇಕಲ್ಲ ಅಂತೇಳಿ ಜಾಸ್ತಿ ಎತ್ತರ ಇರುವಲ್ಲಿ ಬಂದಿದ್ದೇನೆ. ನಿನ್ನೆ ಇಡೀ ತೋಟ ಒಮ್ಮೆ ಅಲೆದಾಡಿದೆ ಎಲ್ಲಿ ಹುಲ್ಲು ಜಾಸ್ತಿ ಉಂಟು ಅಂತ, ನಿನ್ನೆ ಪ್ಲ್ಯಾನ್ ಹಾಕಿದೆ ಎಲ್ಲಿ ಬಂದು ಹುಲ್ಲು ಮಾಡಬೇಕು ಅಂತ. ಹಾಗಾಗಿ ಇವತ್ತು ಇಲ್ಲಿಯೇ ಬಂದದ್ದು. Thank you.